ನಮಸ್ಕಾರ ಸ್ನೇಹಿತರೆ, ಏಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024 ಅಂಚೆ ಇಲಾಖೆಯ GDS ಬೃಹತ್ ನೇಮಕಾತಿ ಪರ್ವ ಈಗಾಗಲೇ ಆರಂಭಗೊಂಡಿದ್ದು, ಒಟ್ಟು ಭಾರತದಾದ್ಯಂತ 44,228 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ 1,900 ಅಧಿಕ ಹುದ್ದೆಗಳ ನೇಮಕಾತಿ ನಡೆಯುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ, ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ ಅನ್ನುವಂತಹ ಎಲ್ಲ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿರಿ, ಕರ್ನಾಟಕ ಸರ್ಕಲ್ನಲ್ಲಿ ವಿವಿಧ ಜಿಲ್ಲೆಗಳ ವ್ಯಾಪ್ತಿನಲ್ಲಿ ನೇಮಕಾತಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸೊ ಈ ಪೈಕಿ ಕರ್ನಾಟಕ ಒಟ್ಟು 1,900 ಅಧಿಕ ಹುದ್ದೆಗಳೇನಿದೆ, ಅದರಲ್ಲಿ ಅನ್ರಿಸರ್ವ್ಡ್, EWS, SC, ST, PWD ಈ ರೀತಿಯಾದಂತಹ ಕೆಟಗರಿಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಸೊ ಕೆಟಗರಿ ಆಧಾರಿತವಾಗಿ, ಮೀಸಲಾತಿ ಆಧಾರಿತವಾಗಿ ಯಾವ ಯಾವ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ, ಯಾವ ಯಾವ ಕೆಟಗರಿನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ. ನಂತರದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ 2 ಪ್ರಮುಖ ದಿನಾಂಕಗಳನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ನೀವು, ಅರ್ಜಿ ಸಲ್ಲಿಸುವಿಕೆ ಆರಂಭವಾಗಿದ್ದು July 15 ಅರ್ಜಿ ಸಲ್ಲಿಸುವಿಕೆ ಕೊನೆಯಾಗೋದು August 5 ನೀವೇನಾದರೂ SSLC ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿದ್ರಿ ಅಂತಂದ್ರೆ ಈ GDS ನೇಮಕಾತಿನಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಮೆರಿಟ್ನ ಆಧಾರದ ಮೇಲೆ ನೇಮಕ ಆಗೋದಕ್ಕೆ ನಿಮಗೆ ಎಲ್ಲ ಅವಕಾಶಗಳಿದೆ ಅನ್ನೋದನ್ನ ಸಹ ನೀವಿಲ್ಲಿ ನೆನಪಿಟ್ಕೊಳ್ಬಹುದು ಅಂತ ಹೇಳ್ತಾ, ಸೊ ನೇರವಾಗಿ ಮೊದಲಿಗೆ ಲಿಸ್ಟ್ನಲ್ಲಿ ಯಾವ ಯಾವ ಜಿಲ್ಲೆನಲ್ಲಿ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಗಮನಿಸಿದ್ರೆ ಸೀರಿಯಲ್ ನಂಬರ್ 14 ಕರ್ನಾಟಕ, ಭಾಷೆ ಕನ್ನಡ ಅಂತಿದೆ. ಸೊ 827 ವೇಕೆನ್ಸಿನ ಅನ್ರಿಸರ್ವ್ಡ್, UR ಅಂತಂದರೆ ಅನ್ರಿಸರ್ವ್ಡ್, GM ಅಂತ ಏನು ಕರಿತೀವಿ ಅದನ್ನೇ UR ಅಂತ ಕರಿತೀವಿ. GM ನಲ್ಲಿ 827 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. OBC ನಲ್ಲಿ 446 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. OBC ಅಂದರೆ ಅದರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಒಂದು ನೆನಪಿರಲಿ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿನ OBC ಅಲ್ಲ, ನಿಮ್ಮ ಹತ್ರ ಕೇಂದ್ರ ಸರ್ಕಾರದ OBC ಸರ್ಟಿಫಿಕೇಟ್ ಇದ್ರೆ ಮಾತ್ರ OBC ಅಪ್ಲೈ ಆಗುತ್ತೆ. ಕರ್ನಾಟಕದಲ್ಲಿ 3B ನಾವು OBC ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಕೇಂದ್ರ ಸರ್ಕಾರದಲ್ಲಿ OBC ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು GM ವ್ಯಾಪ್ತಿನಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಹತ್ರ ಕೇಂದ್ರ ಸರ್ಕಾರದ OBC ಸರ್ಟಿಫಿಕೇಟ್ ಇದ್ರೆ ಮಾತ್ರ OBC ಕ್ಲೇಮ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಕೇಂದ್ರ ಸರ್ಕಾರದ OBC ಇಲ್ಲ ಅಂದ್ರೆ ಅದನ್ನ GM ಅಂತಾನೆ ಕನ್ಸಿಡರ್ ಮಾಡ್ತೀರಿ, ಅದು ಕೂಡ ನಿಮಗೆ ಗಮನದಲ್ಲಿರಲಿ. ಸೊ ಅದಾದ್ಮೇಲೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ 827 GM ಇದೆ, 446 OBC ಇದೆ, 264 SC ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಅದಾದಮೇಲೆ 130 ST ರಿಸರ್ವ್ ಮಾಡಿದ್ದಾರೆ. ಆಮೇಲೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೂಡ 230 ಹುದ್ದೆಗಳನ್ನು ನಿಗದಿಪಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಅದರಲ್ಲಿ PWD A ಕೆಟಗರಿನಲ್ಲಿ 7 ಇದ್ದಾವೆ, ಹಾಗೆ PWD B 22 ಇದ್ದಾವೆ, ಹಾಗೆ PWD C ಗಮನಿಸ್ತಾ ಇದ್ದೀರಿ 12 ಹುದ್ದೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. PWD E 2 ಹುದ್ದೆಗಳನ್ನು ಸೇರಿದಂತೆ ಒಟ್ಟು 1,940 ಹುದ್ದೆಗಳನ್ನು ಪ್ರಸ್ತುತ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇದು ಜಿಲ್ಲಾವಾರು, ಹಾಗೆ ಸರ್ಕಲ್ವಾರು, ಮತ್ತೆ ಮೀಸಲಾತಿಯ ಅನ್ವಯ ಇದರ ಹಂಚಿಕೆಯನ್ನು ಮಾಡಿರುವಂತದನ್ನು ಗಮನಿಸ್ತಾ ಇದ್ವಿ. ಸೊ ನಾವು ಪ್ರತಿ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗುವಂತೆ. ಸೊ ಮೊದಲಿಗೆ ನಾವು ಬಾಗಲಕೋಟೆಯಿಂದ ಆರಂಭ ಮಾಡೋಣಂತೆ. ಬಾಗಲಕೋಟೆ ಜಿಲ್ಲೆ ಮೊದಲಿಗಿರುವಂಥದ್ದು. ನಾನು ಬಾಗಲಕೋಟೆ ಅಂತ ಆಯ್ಕೆ ಮಾಡಿಕೊಂಡು ವ್ಯೂ ಪೋಸ್ಟ್ಸ್ ಅಂತ ಕೊಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ, ಇಂಡಿಯಾ ಪೋಸ್ಟ್ GDS.online ಅಧಿಕೃತ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಈ ರೀತಿಯಾಗಿ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಹಂಚಿಕೊಂಡಿದ್ದಾರೆ. ಡೋಂಟ್ ವರಿ, ನಂತರದಲ್ಲಿ ಇದರ ನೇರವಾದ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಜಿಲ್ಲೆಗೆ ಚೆಕ್ ಮಾಡಬೇಕಾಗಿದೆ ಆ ಜಿಲ್ಲೆಯ ಹೆಸರನ್ನು ಆಯ್ಕೆ ಮಾಡಿಕೊಂಡು ವ್ಯೂ ಪೋಸ್ಟ್ ಅಂತ ಕೊಡಿ. ಅಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನುವಂಥ ಎಲ್ಲ ವಿವರಗಳನ್ನು ಕೂಡ ತೋರಿಸುತ್ತೆ. ಎಸ್, ಗಮನಿಸಿದ್ರೆ ಬಾಗಲಕೋಟೆ ಡಿವಿಷನ್ನಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟೆನಲ್ಲಿ ಒಟ್ಟು 23 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 23 ಇದೆ. ಸೊ ಅದರಲ್ಲಿ ನಿಮಗೆ BPMU ಇದೆ, ABPMU ಇದೆ, ಡಾಕ್ ಸೇವಕು ಕೂಡ ಇದೆ. ಸೊ ಒಟ್ಟಾರೆಯಾಗಿ ಒಟ್ಟು ಈ ರೀತಿಯಾಗಿ ಇಲ್ಲಿ ಬಾಗಲಕೋಟೆನಲ್ಲಿ ಹುದ್ದೆಗಳ ಹಂಚಿಕೆಯನ್ನು ಮಾಡಿರುವಂಥದ್ದು 23 ಹುದ್ದೆಗಳಿದ್ದಾವೆ. ಇನ್ನು ಅದನ್ನು ಬಿಟ್ಟು ನೆಕ್ಸ್ಟ್ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದಾದರೆ ನಾವು ಬಳ್ಳಾರಿ ಅಂತ ಆಯ್ಕೆ ಮಾಡ್ಕೊಳ್ಳೋಣ. ಬಳ್ಳಾರಿನಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ವಿವೋ ಪೋಸ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥ ವಿವರಗಳು ಕೂಡ ಗೋಚರಿಸುತ್ತೆ. ಗಮನಿಸ್ತಾ ಇದ್ರಿ, ಬಳ್ಳಾರಿನಲ್ಲೂ ಕೂಡ ಸುಮಾರು 50 ಹುದ್ದೆಗಳಿದ್ದಾವೆ. ಬಳ್ಳಾರಿನಲ್ಲಿ ಈ ಬಾರಿ ಹೆಚ್ಚು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. 50 ಹುದ್ದೆಗಳು ಬಳ್ಳಾರಿನಲ್ಲಿ ನೇಮಕಾತಿ ಆಗ್ತಾ ಇದೆ. ಸೊ ಬಳ್ಳಾರಿನಲ್ಲಿ 50 ಹುದ್ದೆಗಳು, ಬಾಗಲಕೋಟೆನಲ್ಲಿ 23 ಹುದ್ದೆಗಳು. ಸೊ ಇದೇ ಥರ ನಿಮ್ಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆನ ನೀವು ಆಯ್ಕೆ ಮಾಡಿಕೊಂಡು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಚಿತ್ರದುರ್ಗವನ್ನ ನೋಡ್ತಾ ಇದ್ದೀನಿ, ಚಿತ್ರದುರ್ಗದಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನುವಂಥ ಮಾಹಿತಿನ ಕೂಡ ನಾವು ನೋಡ್ತಾ ಇದ್ವಿ. ಸೊ ಒಟ್ಟು 1,940 ಹುದ್ದೆಗಳನ್ನು ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸರ್ಕಲ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತೀಯ ಅಂಚೆ ಇಲಾಖೆಯ
ಅಧಿಕೃತ ವೆಬ್ಸೈಟ್ನಲ್ಲಿ ಹಂಚಿಕೆಯನ್ನು ಮಾಡಿ ಅದನ್ನು ಅಫಿಷಿಯಲ್ ಆಗಿ ಇಲ್ಲಿ ಡಿಕ್ಲೇರ್ ಅನೌನ್ಸ್ ಕೂಡ ಮಾಡಿರುವಂಥದ್ದು ಗಮನಿಸಿದ್ರಿ. ಚಿತ್ರದುರ್ಗದಲ್ಲಿ 27 ಹುದ್ದೆಗಳಿದೆ ಗಮನಿಸ್ತಾ ಇದ್ರಿ. ಬೇರೆ ಬೇರೆಯಾದಂಥ ತಲವಟ್ಟಿ ಅನ್ನುವಂಥದ್ದಾಗಿರಬಹುದು ಅಥವಾ ತಂದಗ ಅನ್ನುವಂಥದ್ದಾಗಿರಬಹುದು, ಮಲ್ಲಪ್ಪನಹಳ್ಳಿ ಅನ್ನುವಂಥದ್ದಾಗಿರಬಹುದು, ಮಡದಕೆರೆ, ಕೊಲಹಳ್ಳಿ, ಕಲಗೆರೆ, ಈ ರೀತಿಯಾಗಿ ಬೇರೆ ಬೇರೆ ಈ ಹಳ್ಳಿಗಳ ವ್ಯಾಪ್ತಿನಲ್ಲೂ ಕೂಡ ಈ ಹುದ್ದೆಗಳನ್ನು ಗಮನಿಸ್ತಾ ಇದ್ವಿ. ಸೊ ಉದಾಹರಣೆಗೆ ನೀವು ನೋಡಬೇಕು, ನಿಮ್ಮದು ಕೊಡಗು ಆಗಿತ್ತು ಅಥವಾ ಕೋಲಾರ ಆಗಿತ್ತು ಅಥವಾ ಮಂಡ್ಯ ಆಗಿತ್ತು, ಮಂಗಳೂರು, ಮೈಸೂರು ಆಗಿತ್ತು ಅಂದ್ಕೊಳ್ಳಿ, ಮೈಸೂರಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ಮೈಸೂರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಒಂದು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣಂತೆ. ಪ್ರತಿ ಜಿಲ್ಲೆದು ಕೂಡ ನಿಮಗೆ ಗೊತ್ತಾಗುತ್ತೆ, ಮೇಲ್ಗಡೆ ಎಷ್ಟು ಹೆಸರುಗಳಿದ್ದಾವೆ ಆ ಎಲ್ಲ ಜಿಲ್ಲೆಗಳ ಹೆಸರನ್ನು ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಂಚಿಕೆಯನ್ನು ಮಾಡಿದ್ದಾರೆ. ಎಸ್, ಗಮನಿಸಿದ್ರಿ, ಮೈಸೂರಿನಲ್ಲಿ 41 ಹುದ್ದೆಗಳಿದ್ದಾವೆ, ಒಟ್ಟು 41 ಹುದ್ದೆಗಳನ್ನು ಮೈಸೂರಿನಲ್ಲಿ ಕೂಡ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಹೆಸರುಗಳು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕರ್ನಾಟಕ ಸರ್ಕಲ್ ಕೆಳಗಡೆ ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, GPO ಬೆಳಗಾವಿ, ಬೆಂಗಳೂರು ಈಸ್ಟ್, ಬೆಂಗಳೂರು ಸೌತ್, ವೆಸ್ಟ್, ಬೀದರ್, ಚನ್ನಪಟ್ಟಣ, ಚಿಕ್ಕಮಗಳೂರು, ಚಿಕ್ಕೋಡಿ, ಚಿತ್ರದುರ್ಗ, ದಾವಣಗೆರೆ ಆಫೀಸ್, ಧಾರವಾಡ, ಗದಗ, ಗೋಕಾಕ್, ಹಾಸನ, ಹಾವೇರಿ, ಕಲಬುರಗಿ, ಸೊ ಈ ರೀತಿಯಾಗಿ ಏನು ಬೇರೆ ಬೇರೆ ಜಿಲ್ಲೆಗಳು ಸರ್ಕಲ್ಗಳಿದ್ದಾವೆ. ಯಾದಗಿರಿ ತನಕ ಕೂಡ ನಿಮಗೆ ಯಾವ ಜಿಲ್ಲೆ ಬೇಕು, ಯಾವ ಸರ್ಕಲ್ ಬೇಕು ಅನ್ನೋದನ್ನು ಇಲ್ಲಿ ಕೆಳಗಡೆ ಸೆಲೆಕ್ಟೆಡ್ ಡಿವಿಷನ್ನಲ್ಲಿ ಹೋಗಿ ಯಾದಗಿರಿ ಅಂತ ತಗೊಂಡ್ರಿ, ವ್ಯೂ ಪೋಸ್ಟ್ ಅಂತ ಕೊಟ್ಟರಿ ಅಂದರೆ ಆ ಜಿಲ್ಲೆನಲ್ಲಿ ಎಷ್ಟಿದ್ದಾವೆ, ಯಾವ ಕೆಟಗರಿಗೆ ಎಷ್ಟಿದ್ದಾವೆ ಅನ್ನೋಂಥದ್ದನ್ನು ಕೂಡ ಅದು ತೋರಿಸುತ್ತೆ. ಸೊ ಅದನ್ನು ಹೆಂಗೆ ನೀವು ನೋಡೋದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈಗ ಯಾದಗಿರಿ ನಾನು ತಗೊಂಡಿದ್ದೀನಿ, ಮೊದಲಿಗೆ ಜಿಲ್ಲಾ ಹೆಸರಿದೆ, ಆಮೇಲೆ ಆಫೀಸಿನ ಹೆಸರಿದೆ, ಪೋಸ್ಟ್ ಡೆಸಿಗ್ನೇಷನ್ ಮತ್ತು ರಿಸರ್ವೇಷನ್ ಯಾವುದಿದೆ ಅಂತಿದೆ. GDS BPM UR ಅಂತ ಇದೆ ನೋಡಿ, ಇಲ್ಲಿ UR OBC 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 EWS ಅಂತಿದೆ. ಸೊ ಇಲ್ಲಿ ನಡುವೆ ಏನಿರುತ್ತೆ, GDS BPM UR 1200 ಅಂದರೆ ಸ್ಯಾಲ್ರಿ 12,000 ಅಂತ, UR ಅಂತಂದರೆ ಅನ್ರಿಸರ್ವ್ಡ್. ಸೊ ನೀವು ಅರ್ಜಿಯನ್ನು ಹಾಕುವಾಗಲೂ ಕೂಡ ನಿಮ್ಮ ಯಾವ ಕೆಟಗರಿ ಇದೆ ಆ ಕೆಟಗರಿನ ನೋಡಿಕೊಂಡೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಕೆಟಗರಿಯನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ. UR ಮತ್ತು ನಿಮ್ಮ ಕೆಟಗರಿ, ಉದಾಹರಣೆ ನೀವು SC ಆಗಿದ್ದೀರಿ ಅಂದರೆ UR ಮತ್ತು SC ಎರಡನ್ನೂ ಆಯ್ಕೆ ಮಾಡಿಕೊಳ್ಬೋದು. ನೀವೇನಾದರೂ ST ಆಗಿದ್ದರೆ ಆಗೂ ಕೂಡ ನೀವು UR ಮತ್ತು ST ಆಯ್ಕೆ ಮಾಡಿಕೊಳ್ಬೋದು. OBC ಆಗಿದ್ದರೂ ಕೂಡ UR ಮತ್ತು OBC ಎರಡನ್ನೂ ಆಯ್ಕೆ ಮಾಡಿಕೊಳ್ಬೋದು. EWS ಆಗಿದ್ದರೂ ಕೂಡ UR ಮತ್ತು EWS ಎರಡನ್ನೂ ಆಯ್ಕೆ ಮಾಡಿಕೊಳ್ಬೋದು. ಆದರೆ ನೀವು ಒಬ್ಬ ST ವಿದ್ಯಾರ್ಥಿಯಾಗಿ OBC ನಿಮ್ಮ ರಿಸರ್ವೇಷನ್ ಅನ್ನು ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಯಾವ ರಿಸರ್ವೇಷನ್ ಇರುತ್ತೆ ಅದನ್ನೇ ಸರಿಯಾಗಿ ನೋಡ್ಕೊಂಡು ಹಾಕಿ. ಸೊ ಇಷ್ಟು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಸೀಟುಗಳನ್ನು ಅಂದರೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊ ಇದರ ಲಿಂಕನ್ನು ನಾನು ನೇರವಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ನೋಡ್ಕೊಳ್ಳಿ. ನಿಮ್ಮ ಜಿಲ್ಲೆನಲ್ಲಿ ಎಷ್ಟಿದ್ದಾವೆ ಅಥವಾ ನಿಮ್ಗೆ ಯಾವ ಜಿಲ್ಲೆಗೆ ಹಾಕಬೇಕು, SC ಎಲ್ಲಿ ಜಾಸ್ತಿ ಇದ್ದಾವೆ, ST ಎಲ್ಲಿ ಜಾಸ್ತಿ ಇದ್ದಾವೆ, UR ಎಲ್ಲಿ ಜಾಸ್ತಿ ಇದ್ದಾವೆ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ. ಸೊ ಅದನ್ನು ನೋಡಿಕೊಂಡು ನಿಮಗೆ ಯಾವುದು ಕನ್ವೀನಿಯೆಂಟ್ ಇದೆ ಆ ಕನ್ವೀನಿಯೆಂಟ್ ಇರುವಂತಹ ಜಿಲ್ಲೆನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ನೇರವಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ನಿಮ್ಮ ಈ ಹುದ್ದೆಯನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿ ಅಂತ ಹೇಳ್ತಾ, ಸೊ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥದ್ದರ ಲೈವ್ ವಿಡಿಯೋನ ನಿಮಗೆ ತಲುಪಿಸಿದ್ದೀನಿ. ಜೊತೆಗೆ 1940 ಹುದ್ದೆಗಳು ಕರ್ನಾಟಕದಲ್ಲಿ ಇರುವ ಪೈಕಿ 827 ಹುದ್ದೆಗಳನ್ನು UR ಅಥವಾ GMಗೆ ಮೀಸಲಾಗಿಡಲಾಗಿದೆ. ಮೀಸಲು ಅಲ್ಲ, ಅದು ಅನ್ರಿಸರ್ವ್ಡ್, ಅಲ್ಲಿ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡಬಹುದು. ಸೊ ಇನ್ನುಳಿದಂತೆ ಮೀಸಲಾತಿಗಳಲ್ಲೂ ಕೂಡ ಬೇರೆ ಬೇರೆದಂಥ ಸೀಟುಗಳಿದ್ದಾವೆ. 827 ಹೊರತುಪಡಿಸಿ ಇನ್ನೂ ಕೂಡ 1100 ಅಧಿಕ ಹುದ್ದೆಗಳು ಈಗ ರಿಸರ್ವೇಷನ್ ವ್ಯಾಪ್ತಿನಲ್ಲಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಹಾಗಾಗಿ ನಿಮ್ಮ ಜಿಲ್ಲೆ ಯಾವುದಿದೆ ಅಂತ ಇಲ್ಲಿ ಜಸ್ಟ್ ಚೂಸ್ ಮಾಡ್ಕೊಳ್ಳಿ ಸೆಲೆಕ್ಟೆಡ್ ಡಿವಿಷನ್ನಲ್ಲಿ, ನಂತರದಲ್ಲಿ ಅಲ್ಲಿಂದ ವ್ಯೂ ಪೋಸ್ಟ್ ಅಂತ ಕೊಡಿ. ಆರಾಮಾಗಿ ನಿಮ್ಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆನಲ್ಲಿರುವಂಥ ಎಲ್ಲ ವೇಕೆನ್ಸಿಗಳು, ಅಲ್ಲಿರುವ ವೇಕೆನ್ಸಿಯ ಹೆಸರು, ವೇತನ ಎಷ್ಟಿದೆ, ಯಾವ ಕೆಟಗರಿಗಿದೆ, ಯಾವ ಆಫೀಸ್ನ ವ್ಯಾಪ್ತಿಯಲ್ಲಿದೆ ಅನ್ನುವಂಥ ಎಲ್ಲ ಮಾಹಿತಿಗಳು ಕೂಡ ಈ ರೀತಿಯಾಗಿ ಬೆತ್ತರಿಸುತ್ತೆ ಅನ್ನೋದನ್ನು ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.